ಯೋಹಾನನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಿಂದ ಇಪ್ಪತ್ತೆರಡನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ನಾವು ನಮ್ಮ ಆಂಟಿಯವರು ಓದ್ತಾರೆ, ಓದಬೇಕಾಗಿ ನಾ ಕೇಳ್ಕೊಳ್ತೇನೆ. ಹದಿಮೂರನೇ ವಚನದಿಂದ ಯೇಸು ದೇವಾಲಯದಲ್ಲಿ ವ್ಯಾಪಾರವನ್ನು ನಿಲ್ಲಿಸಿದ್ದು. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತರ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲಾ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು. ಥ್ಯಾಂಕ್ ಯು ಆಂಟಿ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನೇ ಆಶೀರ್ವದಿಸಿ ಆತನೇ ನಮಗೆ ಅನುಗ್ರಹಿಸಲಿ. ಪ್ರಿಯರೇ, ನಾವು ಕಳೆದ ದಿನಗಳಿಂದ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು, ಪ್ರಾಮುಖ್ಯವಾಗಿ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸಿಸುವಂತ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ದೈವತ್ವದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಮತ್ತೆ ಅದರಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಅನುದಿನದ ಜೀವನಕ್ಕೆ ಬೇಕಾಗಿರುವಂತ ಪ್ರಾಯೋಗಿಕವಾದಂತ ಸತ್ಯಗಳನ್ನು ಕೂಡ ನಾವು ಗಮನಿಸುತ್ತಾ ಬರ್ತಾ ಇದ್ದೇವೆ. ಬರೀ ಆತನ ದೈವತ್ವವನ್ನು ಮಾತ್ರವಲ್ಲ, ಅದರ ಮೂಲಕವಾಗಿ ನಾವು ಕಲಿಯಬೇಕಾದಂತ ಸತ್ಯಗಳನ್ನು, ನಾವು ಅನುಸರಿಸಬೇಕಾದಂತ ಸತ್ಯಗಳನ್ನು ಕೂಡ ನಾವು ಆಲೋಚನೆ ಮಾಡುತ್ತಾ ಬರ್ತಾ ಇದ್ದೇವೆ. ನಾವು ಕಳೆದ ಸಾರಿ ಒಂದನೇ ಅಧ್ಯಾಯದಲ್ಲಿ ಸ್ವಲ್ಪವಾಗಿ ಆತನ ದೈವತ್ವವನ್ನು ನಾವು ಕಂಡುಕೊಂಡಿದ್ದೇವೆ, ಮತ್ತು ಎರಡನೇ ಅಧ್ಯಾಯದಲ್ಲಿ ಕೂಡ ಆತನು ಮಾಡಿರುವಂತ ಅದ್ಭುತ ಕಾರ್ಯದಲ್ಲಿ, ಇಲ್ಲ ಸೂಚಕ ಕಾರ್ಯದಲ್ಲಿ ಕಂಡುಬಂತ ದೈವತ್ವವನ್ನು ಮತ್ತು ಅದರಿಂದ ನಮಗೆ ಕಲಿಸಿಕೊಟ್ಟಂತ ಸತ್ಯಗಳನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು 13ನೇ ವಚನದಿಂದ 22ನೇ ವಚನದವರೆಗೂ ನಾವು ಓದಿಕೊಂಡಿದ್ದೇವೆ. ಇದರಲ್ಲಿ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಶರೀರದಲ್ಲಿ ಕಂಡು ಬಂದಂತ ದೈವತ್ವವನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಆದರೆ ನಾನು ಈ ವಚನಗಳೆಲ್ಲವನ್ನು ಓದುವಾಗ, ಇದನ್ನು ಧ್ಯಾನಿಸುವಾಗ, 1ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಕಡೆ ಮಾತನ್ನ ಓದಿದ್ದೀವಲ್ಲ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಅಂತೇಳಿ. ಈ 2ನೇ ಅಧ್ಯಾಯಕ್ಕೆ ನಾನು ಇಟ್ಟಿರುವಂತ ಹೆಸರು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಅಂತೇಳಿ. 1ನೇ ವಚನದಿಂದ 11ನೇ ವಚನದವರೆಗೂ ಆತನು ಕೃಪೆಯುಳ್ಳವನು, ತನ್ನ ಕಾರ್ಯಗಳನ್ನು ಆ ಕೃಪೆಯ ಮೂಲಕವಾಗಿ ಮಾಡುವಂತ ದೇವರು ಅಂತೇಳಿ ನಾವು ಗಮನಿಸಿದ್ದೇವೆ. ಅಲ್ಲಿ ನಡೆದಂತ ಆ ಮದುವೆ, ಅಲ್ಲಿರುವಂತ ಜನರು ಯಾರು ಯೋಗ್ಯರಲ್ಲ, ಎಲ್ಲರೂ ಕೂಡ ಅಯೋಗ್ಯರೇ ಆಗಿದ್ದರು. ಆದರೆ ಅಂಥವರ ವಿಷಯದಲ್ಲಿ ಆತನು ಕೃಪೆಯನ್ನು ತೋರಿಸಿ ಆ ಕಾರ್ಯವನ್ನು ಮಾಡಿ ಅವರ ಅವಶ್ಯಕತೆಯನ್ನು ನೀಗಿಸಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ್ದೇವೆ. ಈಗ ನಾವು ಓದಿರುವಂತ ಈ 13ನೇ ವಚನದಿಂದ 22ನೇ ವಚನದವರೆಗೂ ನಾವು ಆಲೋಚನೆ ಮಾಡುವಾಗ ದೇವರು ಸತ್ಯವಂತನು ಅಂತೇಳಿ ನಾವು ಗಮನಿಸ್ತೇವೆ. ಯಾಕಂತಂದ್ರೆ ಅಲ್ಲಿ ನಾವು ಓದಿದ್ದೇವೆ, ದೇವಾಲಯದಲ್ಲಿ ಮತಭ್ರಷ್ಟತ್ವ ಸಂಭವಿಸಿರುವಂತ ದಿನಗಳು, ದೇವಾಲಯದಲ್ಲಿ ಭಕ್ತಿಗೆ ಪರಿಶುದ್ಧತೆಗೆ ಅವಕಾಶವಿಲ್ಲದೆ ಪಾಪಕ್ಕೂ ಅಕ್ರಮ ಅನ್ಯಾಯಕ್ಕೂ ಅಧಿಕವಾದಂತ ಅವಕಾಶವನ್ನು ಕೊಟ್ಟು ದೇವಾಲಯವನ್ನು ಸಂತೆ ಮಾಡಿದಾಗ ಅದರಲ್ಲಿ ಯೇಸು ಸ್ವಾಮಿ ಸತ್ಯವಂತನಾದದ್ದರಿಂದ, ಆತನಲ್ಲಿ ಯಾವ ಪಾಪವಿಲ್ಲದೆ ಆತನು ಪರಿಶುದ್ಧನಾದದ್ದರಿಂದ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಅದನ್ನು
ಆತನು ಸರಿಪಡಿಸಿರುವಂತದ್ದು ಇಲ್ಲಂದ್ರೆ ಅದನ್ನು ಕ್ರಮಪಡಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಆತನು ಸತ್ಯವಂತನೇ ಆಗಿದ್ದನು, ಆತನು ಸತ್ಯವಂತನು, ಆತನು ಪರಿಶುದ್ಧನು ಆಗಿದ್ದರಿಂದ ಅಲ್ಲಿ ನಡೆಯುವಂತಹ ಆ ಅನ್ಯಾಯದ ಕಾರ್ಯಗಳನ್ನು ಆತನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಾವು ಗಮನಿಸ್ತೇವೆ. ಪ್ರಾಮುಖ್ಯವಾಗಿ 17ನೇ ವಚನದಲ್ಲಿ, ಆಗ ನಿನ್ನ ಆಲಯ ಅಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ. ನೋಡಿ, ಅಲ್ಲಿ ನಡೀತಿರುವಂತ ಆ ಅನ್ಯಾಯವಾದಂತ ಅಕ್ರಮವಾದಂತ ಕಾರ್ಯಗಳು ನೋಡಿದಾಗ ಆತನು ಆತನ ಆ ಆಲಯದ ಮೇಲಿರುವಂತ ಅಭಿಮಾನ ಆತನಿಗೆ ಬೆಂಕಿಯಂತೆ ದಹಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ ಎಲ್ಲ ವಚನಗಳಿಗೆ ಓದಿ ನಾನು ಅರ್ಥ ಮಾಡಿಕೊಂಡು ನಾನು ಗ್ರಹಿಸಿಕೊಂಡಿರುವಂತ ಏನಂತಂದ್ರೆ, ಆತನು ಸತ್ಯವಂತನು, ಆತನಲ್ಲಿ ಯಾವ ಅಸತ್ಯವಿಲ್ಲ, ಆತನಲ್ಲಿ ಯಾವ ಅನ್ಯಾಯವಿಲ್ಲ, ಆತನಲ್ಲಿ ಯಾವ ಪಾಪವಿಲ್ಲ ಅಂತೇಳಿ ಈ ವಚನದ ಮೂಲಕವಾಗಿ ನಾವು ಗಮನಿಸುತ್ತೇವೆ. ಆದ್ರೆ ಪ್ರಾಮುಖ್ಯವಾಗಿ ಈ ನಾವು ಓದಿರುವಂತಹ ಈ ವಚನಗಳಲ್ಲಿ ಎರಡು ಪ್ರಾಮುಖ್ಯವಾದಂತಹ ವಿಷಯಗಳನ್ನು ನಾವು ಗಮನಿಸ್ತೇವೆ. ಒಂದು ಅಕ್ಷರಾರ್ಥವಾದಂತ ದೇವಾಲಯದಲ್ಲಿ ಆತನು ತೋರಿಸಿರುವಂತ ದೈವತ್ವ, ಅಂದ್ರೆ ಅಲ್ಲಿ ಅಕ್ಷರಾರ್ಥವಾಗಿ ದೇವಾಲಯವಿದೆ. ಆ ದೇವಾಲಯದಲ್ಲಿ ನಡೀತಿರುವಂತ ಆ ಅನ್ಯಾಯವಾದಂತ ಕಾರ್ಯಕ್ರಮಗಳನ್ನು ನೋಡಿ ಆತನು ಸಹಿಸಿಕೊಳ್ಳಿಕ್ಕಾಗದೆ ಅದನ್ನು ಶುದ್ಧಿ ಮಾಡಿರುವಂಥದ್ದು ಆತನ ದೈವತ್ವವನ್ನು ತೋರಿಸುವಂತದ್ದಾಗಿದೆ. ನಾವು ಪಾಪಿಗಳಾಗಿದ್ದರೆ ಪಾಪವನ್ನು ಪ್ರೋತ್ಸಾಹಿಸ್ತೇವೆ, ನಾವು ಅನ್ಯಾಯಸ್ಥರಾಗಿದ್ದರೆ ಅನ್ಯಾಯವನ್ನು ಪ್ರೋತ್ಸಾಹಿಸ್ತೇವೆ, ನಾವು ಅಸತ್ಯವಂತರಾಗಿದ್ದರೆ ಅಸತ್ಯವನ್ನು ನಾವು ಪ್ರೋತ್ಸಾಹಿಸ್ತೇವೆ. ಆದರೆ ಈತನು ಹಾಗಲ್ಲ, ಈತನು ಪರಿಶುದ್ಧನು, ಈತನ ಸತ್ಯವಂತನು, ಈತನು ಯಾವ ಅನ್ಯಾಯವನ್ನು ಮಾಡದೆ ನ್ಯಾಯವಂತನು. ಅದಕ್ಕಾಗಿ ನಾನು ಇಲ್ಲಿ ಹೇಳುವಂತ ಒಂದು ವಿಷಯ ಏನಂತಂದ್ರೆ, ಅಕ್ಷರಾರ್ಥವಾದಂತ ದೇವಾಲಯದಲ್ಲಿ ಕಂಡು ಬಂದಂತ ದೈವತ್ವ, ಅದನ್ನ ನಾವು ಮುಂದೆ ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಒಂದು ಎರಡನೇದಾಗಿ ಅದೇ ವಾಕ್ಯ ಭಾಗದಲ್ಲಿ ಆತನ ದೇಹವೆಂಬ ದೇವಾಲಯದಲ್ಲಿ ಕಂಡು ಬಂದಂತ ದೈವತ್ವದ ಬಗ್ಗೆ ಆಲೋಚನೆ ಮಾಡ್ತೇವೆ. ಒಂದು ಅಕ್ಷರಾರ್ಥವಾದಂತ ದೇವಾಲಯದಲ್ಲಿ ಕಂಡು ಬಂದಂತ ದೈವತ್ವದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಎರಡನೇದಾಗಿ ಆತನ ದೇಹವೆಂಬ ದೇವಾಲಯದಲ್ಲಿ ಅವರೊಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಯೇಸು ಸ್ವಾಮಿ ಒಂದು ಉತ್ತರವನ್ನು ಕೊಡ್ತಾನೆ, ಈ ದೇವಾಲಯವನ್ನು ಕೆಡುವಿರಂತೆ. ಅದು ಆತನ ದೇಹವೆಂಬ ದೇವಾಲಯದ ವಿಷಯದಲ್ಲಿ ಆತನು ಹೇಳಿರುವಂತ ಮಾತು, ಅಂದ್ರೆ ಡೈರೆಕ್ಟ್ ಆಗಿ ಹೇಳಬೇಕಂದ್ರೆ ನೀವು ನನ್ನನ್ನು ಸಾಯಿಸಿರಿ, ನಾನು ಮೂರನೇ ದಿನದಲ್ಲಿ ಎದ್ದು ಬರ್ತೀನಂತೆ. ಅದಕ್ಕಾಗಿ ಆತನ ದೇಹವೆಂಬ ದೇವಾಲಯದಲ್ಲಿ ಕೂಡ ಕಂಡು ಬಂದಂತ ದೈವತ್ವದ ಬಗ್ಗೆ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ ಎರಡು ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾಮುಖ್ಯವಾದಂತ ವಿಷಯ, ಈ ದೇವಾಲಯದ ಬಗ್ಗೆ ಒಂದು ಪ್ರಾಮುಖ್ಯವಾದಂತ ವಿಷಯವನ್ನು ನಾವು ಇವತ್ತು ಆಲೋಚನೆ ಮಾಡ್ತೇವೆ. ಯಾಕಂತಂದ್ರೆ ದೇವಾಲಯದಲ್ಲಿ ಮತಭ್ರಷ್ಟತ್ವ ಸಂಭವಿಸುವಂಥದ್ದು ಆವತ್ತಿನಿಂದ ಪ್ರಾರಂಭವಾದದ್ದಲ್ಲ, ಯೇಸು ಸ್ವಾಮಿ ಬಂದಾಗ ಅದು ಪ್ರಾರಂಭವಾದದ್ದಲ್ಲ. ಇಸ್ರಾಯೇಲ್ ಚರಿತ್ರೆ, ಇಸ್ರಾಯೇಲರಿಗೆ ದೇವಾಲಯವು ಪ್ರಾರಂಭಿಸಿರುವಂತ ದಿನಗಳಿಂದ ಅಂದಿನವರೆಗೂ, ಕರ್ತನಾದಂತ ಯೇಸು ಕ್ರಿಸ್ತನ ಬರುವಂತ ಆ ದಿನದವರೆಗೂ ಕೂಡ ಆ ದೇವಾಲಯದಲ್ಲಿ ಭ್ರಷ್ಟತ್ವ ಸಂಭವಿಸುತ್ತಿರುವಂಥದ್ದು, ದೇವಾಲಯವನ್ನು ಹಾಳು ಮಾಡುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಯಾಕೆ ಇಷ್ಟು ಆಸಕ್ತಿಯಿಂದ ಮತ್ತು ತನ್ನ ಆಲಯದ ಅಭಿಮಾನವು ಬೆಂಕಿ ಅಂತ ನನ್ನ ದಹಿಸುವಂಥದ್ದು ಅಂತ ಹೇಳಿದಾಗ ಆತನಿಗೆ ಅಷ್ಟು ಜಲಸೆ ಅಂದ್ರೆ ಆ ರೋಷ ಎಲ್ಲಿಂದ ಬಂತು ಅಂತ ನೋಡುವಾಗ ಅದು ತನ್ನ ತಂದೆ ಮನೆ. ಆತನಲ್ಲಿರ್ತಾನೆ, ನನ್ನ ತಂದೆ ಮನೆಯನ್ನು ಸಂತೆ ಮಾಡಬೇಡರಿ, ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆತನು ಮನುಷ್ಯನಲ್ಲ, ಆತ ದೇವರ ಪುತ್ರನು, ದೇವರಾಗಿದ್ದನು. ಅದಕ್ಕಾಗಿ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗದೆ ಆತನು ತನ್ನ ದೈವತ್ವವನ್ನು ತೋರಿಸಿ ಅಲ್ಲಿ ಆತನು ಕೊರಡೆ ತೆಗೆದುಕೊಂಡು ಅವರನ್ನು ಓಡಿಸುವಾಗ ಒಬ್ಬರು ಮಾತಾಡ್ಲಿಲ್ಲ, ಆತನ ಅಧಿಕಾರಕ್ಕೆ ಒಬ್ಬರು ಮಾತಾಡ್ಲಿಲ್ಲ. ಅದಕ್ಕಾಗಿ ನಾವೇನು ಗಮನಿಸ್ತೇವೆ ಅಂದ್ರೆ ಅಲ್ಲಿ ಆತನ ತನ್ನ ದೈವತ್ವವನ್ನು ತೋರಿಸಿದನು. ಆತನ ತನ್ನ ದೈವತ್ವವನ್ನು ತೋರಿಸಿದಾಗ ಎಲ್ಲರೂ ಕೂಡ ಮೌನವಾಗಿ ಹೊರಟು ಹೋಗಿರುವಂಥದ್ದು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ ನಾನು ಇವತ್ತು ಆ ವಿಷಯ ಬಗ್ಗೆ ಹೋಗುವುದಿಲ್ಲ. ಆದ್ರೆ ಇಸ್ರಾಯೇಲಿಯರ ದೇಶದಲ್ಲಿ ಆ ದೇವಾಲಯದ ಒಂದು ಪ್ರಾಮುಖ್ಯತೆ, ದೇವರು ಇಸ್ರಾಯೇಲಿಗೆ ದೇವಾಲಯವನ್ನು ಯಾಕೆ ಕೊಟ್ಟಿದ್ದಾನೆ ಅನ್ನುವಂತ ಒಂದು ಪ್ರಾಮುಖ್ಯತೆಯನ್ನು ಈ ಸಮಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ಕರ್ತನ ಚಿತ್ತವಾದ್ರೆ ಮುಂದೆ ಅಲ್ಲಿ ದೇವರು ಯೇಸು ಸ್ವಾಮಿ ತೋರಿಸಿರುವಂತ ದೈವತ್ವದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಅದಕ್ಕಾಗಿ ದೇಶ
ಮತ್ತು ದೇವಾಲಯ ಮತ್ತು ದೇವರು ಈ ಮೂರಕ್ಕೆ ಇರುವಂತ ಸಂಬಂಧವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇಸ್ರಾಯೇಲ್ ದೇಶಕ್ಕೂ ಇಸ್ರಾಯೇಲರ ದೇವಾಲಯಕ್ಕೂ ಮತ್ತು ಮತ್ತು ದೇವರಿಗೂ ದೇವರಿಗಿರುವಂತ ಆ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಆ ದೇವರು ಯಾಕೆ ಇಷ್ಟು ಬೆಂಕಿ ಅಂತ ತನ್ನನ್ನು ತಾನು ದಹಿಸುವ ಹಾಗೆ ಆತನು ಮಾಡಿದ್ದಾನೋ ನಮ್ಗೆ ಅರ್ಥವಾಗ್ತದೆ. ಅದಕ್ಕಾಗಿ ಒಂದು ವಿಷಯ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವರು ಎಷ್ಟು ಪರಿಶುದ್ಧನೋ ದೇವಾಲಯವು ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕಂತೇಳಿ ಆತನು ಬಯಸಿದ್ದಾನೆ. ದೇವರು ಎಷ್ಟು ಪರಿಶುದ್ಧನೋ ದೇವಾಲಯವು ಕೂಡ ಅಷ್ಟೇ ಪರಿಶುದ್ಧವಾಗಿ ಇರಬೇಕು ಅಂತೇಳಿ ಆತನು ಬಯಸಿದ್ದಾನೆ. ಆಮೇಲೆ ದೇವಾಲಯವು ಎಷ್ಟು ಪರಿಶುದ್ಧವಾಗಿರ್ತದೋ ಆ ದೇಶದಲ್ಲಿರುವಂತ ಜನರು ಕೂಡ ದೇಶವು ಕೂಡ ಪರಿಶುದ್ಧವಾಗಿರಬೇಕು ಅಂತೇಳಿ ದೇವರ ಚಿತ್ತ. ತನ್ನ ಹಾಗೆ ತನ್ನ ದೇಶ ತನ್ನ ಜನರು ತನ್ನ ದೇವಾಲಯ ಇರಬೇಕಂತೇಳಿ ದೇವರು ಆಶೆ ಪಟ್ಟಿದ್ದಾರೆ. ಅದರ ಚರಿತ್ರೆಯನ್ನು ನಾವು ನೋಡುವಾಗ ಚರಿತ್ರೆಯನ್ನು ಗಮನಿಸುವಾಗ ಈ ದೇಶವನ್ನು ದೇವರು ಅತ್ಯಧಿಕವಾದಂತ ರೀತಿಯಲ್ಲಿ ಆತನು ಅಭಿವೃದ್ಧಿಪಡಿಸಿರುವಂಥದ್ದು ಇಸ್ರಾಯೇಲ್ ದೇಶದ ಒಂದು ಪ್ರಾಮುಖ್ಯತೆ ಈಗಿನವರೆಗೂ ಕೂಡ ನಾವು ಆಲೋಚನೆ ಮಾಡ್ತೇವೆ. ಆ ದೇಶಕ್ಕಿರುವಂತ ಆಧಿಕ್ಯತೆ, ಆ ದೇಶದಲ್ಲಿರುವಂತ ಶಕ್ತಿ, ಆ ದೇಶದಲ್ಲಿರುವಂತ ಜ್ಞಾನ ಮತ್ತು ಯಾವ ದೇಶದಲ್ಲಿ ಇಲ್ಲ ಅಂತೇಳಿ ನಾವು ಇಂದಿನವರೆಗೂ ಕೂಡ ಅದರ ಬಗ್ಗೆ ಸಾಕ್ಷಿ ಹೇಳ್ತೇವೆ. ಯಾಕಂತಂದ್ರೆ ದೇವರು ಅದನ್ನು ತನಗೋಸ್ಕರ ಆತನು ಆರಿಸಿಕೊಂಡಿದ್ದಾನೆ, ತನಗೋಸ್ಕರ ಆತನು ನೇಮಿಸಿಕೊಂಡಿದ್ದಾನೆ. ತನ್ನ ಮಹಿಮೆಯನ್ನು ತನ್ನ ಪ್ರಭಾವವನ್ನು ಈ ಜನರ ಮೂಲಕವಾಗಿ ಪ್ರಪಂಚಕ್ಕೆ ತೋರಿಸಬೇಕಂತೇಳಿ. ಇಸ್ರಾಯೇಲರು ಚಿಕ್ಕ ಜನಾಂಗವೇ, ಆದರೆ ಈ ಜನಾಂಗದ ಮೂಲಕವಾಗಿ ಇವರನ್ನು ಒಂದು ದೇಶವಾಗಿ ಆರಿಸಿಕೊಂಡು ಇವರ ಮೂಲಕವಾಗಿ ತನ್ನ ಅದ್ಭುತವಾದಂತ ಕಾರ್ಯಗಳನ್ನು ಪ್ರಪಂಚದಲ್ಲಿ ಪ್ರಕಟಿಸಿಕೊಳ್ಳುವುದಕ್ಕಾಗಿ ದೇವರು ಆಶೆ ಪಟ್ಟು ಆ ಜನರನ್ನು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ದೇವರ ಒಂದು ಮನಸ್ಸು, ದೇವರ ಒಂದು ಆಶೆ ಏನಂತಂದ್ರೆ ಇಸ್ರಾಯೇಲ್ ದೇಶವು ಅದು ಪರಿಶುದ್ಧವಾದಂತ ದೇಶವಾಗಿ ಇರಬೇಕು ಅಂತೇಳಿ ಆಶೆ ಪಟ್ಟಿದ್ದಾನೆ. ಯಾಕೆ? ಆತನು ಪರಿಶುದ್ಧನಾದದ್ದರಿಂದ. ಒಂದು, ಎರಡು, ಅದು ತುಂಬಾ ಅಭಿವೃದ್ಧಿ ಹೊಂದುವಂತ ದೇಶವಾಗಿರಬೇಕು, ಫಲಭರಿತವಾದಂತ ದೇಶವಾಗಿರಬೇಕಂತೇಳಿ ದೇವರ ಆಶೆ ಪಟ್ಟಿದ್ದಾನೆ. ಮೂರು, ಅದು ಪ್ರಭಾವಶಾಲಿಯಾಗಿರಬೇಕು, ಯಾರು ಕೂಡ ಅದರ ಮುಂದೆ ನಿಲ್ಲಬಾರದು, ಅದರ ಮುಂದೆ ಯಾರು ಕೂಡ ನಿಲ್ಲಿಕ್ಕೆ ಆಗದ ಹಾಗೆ ಅದಕ್ಕೆ ಶಕ್ತಿ ಜ್ಞಾನವನ್ನು ತುಂಬಿಸಿದ್ದಾನೆ, ಅದು ದೇವರ ಆಶೆ. ಮತ್ತು ನಾಲ್ಕನೇದಾಗಿ ಆ ದೇಶ ಎಂದಿಗೂ ಕೂಡ ಪತನವಾಗಿ ಹೋಗಬಾರದು, ಪತನವಾಗಬಾರದು, ನಾಶವಾಗಬಾರದು ಅಂತೇಳಿ ದೇವರ ಆಶೆ. ಇಸ್ರಾಯೇಲ್ ದೇಶದ ಬಗ್ಗೆ ದೇವರಿಗಿರುವಂತ ಆಶೆ ಏನಂತಂದ್ರೆ ಅದು ಯಾವಾಗಲೂ ಪರಿಶುದ್ಧವಾಗಿರಬೇಕು, ಅದು ಅದು ಫಲಿಸುವಂತ ದೇಶವಾಗಿರಬೇಕು, ಫಲಭರಿತವಾಗಿರಬೇಕು ಮತ್ತು ಪ್ರಭಾವಶಾಲಿಯಾಗಿರಬೇಕು, ಅದು ಹಾಳಾಗಿ ಹೋಗಬಾರದು ಅಂತೇಳಿ ದೇವರು ಆಶೆ ಪಟ್ಟು ಆ ದೇಶವನ್ನು ಅವರಿಗೆ ನಿರ್ಮಿಸಿ ಕೊಟ್ಟಿದ್ದಾನೆ. ಈಗ ಆ ದೇಶ ಆ ರೀತಿಯಾಗಿ ಇರಬೇಕಂತಂದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ದೇವಾಲಯ. ಆ ದೇಶ ಅಷ್ಟು ಪರಿಶುದ್ಧವಾಗಿ, ಫಲಭರಿತವಾಗಿ, ಪ್ರಭಾವಶಾಲಿಯಾಗಿ ಮತ್ತು ಹಾಳಾಗದೆ ಇರಬೇಕು ಅಂದ್ರೆ, ಸ್ಥಿರವಾಗಿ ಆ ದೇಶವು ಇರಬೇಕಂದ್ರೆ ಅದಕ್ಕೆ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ಆಲಯ. ಅದಕ್ಕಾಗಿ ಇಸ್ರಾಯೇಲ್ ದೇಶದಲ್ಲಿ ದೇವರ ಆಲಯವನ್ನು ಮತ್ತು ಯಾಜಕರನ್ನು ಆ ಪ್ರವಾದಿಗಳನ್ನು ದೇವರು ನೇಮಿಸಿ ಅವರಿಗೆ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ರಿ, ದೇವರು ದೇವಾಲಯವನ್ನು, ಯಾಜಕರನ್ನು, ಪ್ರವಾದಿಗಳನ್ನು ಯಾಕೆ ಅವರಿಗೆ ಕೊಟ್ಟಿದ್ದಾನಂದ್ರೆ ಅದು ಪರಿಶುದ್ಧವಾಗಿರಬೇಕು, ಅದು ಫಲಭರಿತವಾಗಿರಬೇಕು, ಅದು ಪ್ರಭಾವಶಾಲಿಯಾಗಿರಬೇಕು, ಅದು ಹಾಳಾಗಿ ಹೋಗಬಾರದಂತೇಳಿ ದೇವರು ದೇವಾಲಯವನ್ನು ಮತ್ತು ಯಾಜಕರನ್ನು ಅಲ್ಲಿ ಅವರಿಗೆ ನೇಮಿಸಿ ಕೊಟ್ಟಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಚರಿತ್ರೆ ಇಲ್ಲ ಯಹೋಶುವನ ಗ್ರಂಥ, ಧರ್ಮೋಪದೇಶ ಕಾಂಡ ನಾವು ಓದುವಾಗ ಆ ದೇಶವು ಎಷ್ಟು ಪ್ರಭಾವಶಾಲಿಯಾಗಿ ಉಂಟು ನಾವು ಅರ್ಥ ಮಾಡ್ಕೊಳ್ತೇವೆ. ಅನೇಕ ದೊಡ್ಡ ದೊಡ್ಡ ಅರಸರುಗಳನ್ನು ಜಯಿಸಿ ಸೋಲಿಸಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡ್ರವರು ಮತ್ತು ಆ ದೇಶವು ಫಲಭರಿತವಾದಂತ ದೇಶ, ಇಂದಿನವರೆಗೂ ಕೂಡ ಆ ದೇಶದ ಮುಂದೆ ನಿಲ್ಲಿಕ್ಕೆ ಯಾರಿಗೂ ಕೂಡ ಧೈರ್ಯವಿರುವುದಿಲ್ಲ ಪ್ರಿಯ. ಯಾಕಂದ್ರೆ ದೇವರು ಆ ರೀತಿಯಾಗಿ ಆ ದೇಶವನ್ನು ಆಶೀರ್ವದಿಸಿದ್ದಾನೆ. ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ, ಅನೇಕ ಯುದ್ಧಗಳನ್ನು ಮಾಡಿ ಆ ದೇಶವು ಜಯಶಾಲಿಯಾಗಿ ನಿಂತಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿಯೂ ಮತ್ತು ನಮ್ಮ ಚರಿತ್ರೆಯಲ್ಲಿ ನಮ್ಮ ಕಾಲದಲ್ಲಿ ಕೂಡ ಅದರ ಬಗ್ಗೆ ನಾವು ಓದ್ತೇವೆ. ಇದಕ್ಕೆ ಕಾರಣವೇನಂತಂದ್ರೆ ಅಲ್ಲಿರುವಂತ ದೇವಾಲಯ, ಅಲ್ಲಿರುವಂತ ದೇವರು,
ಆ ದೇಶದ ಜನರಲ್ಲ, ಅಲ್ಲಿರುವಂತ ದೇವಾಲಯ, ಅದರಲ್ಲಿರುವಂತ ದೇವರು ಇದಕ್ಕೆ ಕಾರಣಕರ್ತರಂತ ಹೇಳಿ ನಾವು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದರ ಪ್ರೇರೆ ಚರಿತ್ರೆಯಲ್ಲಿ ಆ ದೇಶವು ದೇವರೊಂದು ಪ್ರಭಾವವನ್ನು ಪರಾಕ್ರಮ ತೋರಿಸಿದೆ. ಅದು ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಕೂಡ ಆ ದೇಶಕ್ಕೆ ಸರಿಯಾದಂತ ದೇಶ, ಆ ದೇಶವನ್ನು ಸೋಲಿಸುವಂತ ದೇಶವಾಗಲಿ ಎಂದಿಗೂ ಇಲ್ಲ. ಅದಕ್ಕಾಗಿ ಚರಿತ್ರೆಯಲ್ಲಿಯೂ ಇಂದಿನವರೆಗೂ ಕೂಡ ದೇವರ ಒಂದು ಪ್ರಭಾವವನ್ನು, ದೇವರ ಒಂದು ಪರಾಕ್ರಮವನ್ನು ಅದು ತೋರಿಸಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆದರೆ ಒಂದು ವಿಷಯ ನಾವು ಆಲೋಚನೆ ಮಾಡೋಣ. ಅನ್ಯರ ಒಂದು ಆಲೋಚನೆ ಏನಂತಂದ್ರೆ, ಆಗಿನ ಕಾಲದಿಂದ ಇಂದಿನವರೆಗೂ ಕೂಡ ಇಸ್ರಾಯೇಲರ ದೇಶವನ್ನು ಅವರು ಹಾಳು ಮಾಡಬೇಕಂತಂದ್ರೆ ಅವರು ಮೊದಲು ಅಲ್ಲಿರುವಂತ ದೇವಾಲಯವನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರ ಆಲೋಚನೆ ಏನಂತಂದ್ರೆ, ಈ ದೇವಾಲಯವನ್ನು ನಾವು ನಾಶ ಮಾಡಿದ್ರೆ ದೇಶವು ತಾನಾಗೆ ಹಾಳಾಗಿ ಹೋಗ್ತದೆ. ಈ ದೇವಾಲಯವನ್ನು ನಾವು ಹಾಳು ಮಾಡಿ ಇಲ್ಲ ಅಪವಿತ್ರ ಮಾಡಿ ಇದನ್ನು ನಾವು ಹೊಲಸು ಮಾಡಿದ್ರೆ ಇಲ್ಲ ಇದನ್ನ ನಾವು ಕೆಡಿಸಿದರೆ ಏನಾಗ್ತದೆ, ದೇಶವು ಹಾಳಾಗಿ ಹೋಗ್ತದಂತೇಳಿ ಅನೇಕ ಅನ್ಯ ಜನರು ಆಲೋಚನೆ ಮಾಡಿ ಆ ದೇವಾಲಯದ ಮೇಲೆ ಅನೇಕ ಸಾರಿ ಅವರು ದಾಳಿ ಮಾಡಿ ಅದನ್ನು ನಾಶ ಮಾಡಲಿಕ್ಕೆ, ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ನಾವು ಚರಿತ್ರೆಯಲ್ಲಿ ಗಮನಿಸುವಂತ ಒಂದು ವಿಷಯ. ಮತ್ತಿನ್ನೊಂದು ಆಲೋಚನೆ ಏನಂತಂದ್ರೆ, ಅವರ ದೇವಾಲಯವನ್ನು ನಾವು ಕೆಡಿಸುವಾಗ ಇಲ್ಲಂದ್ರೆ ಅದನ್ನು ನಾವು ಅಪವಿತ್ರ ಮಾಡಿದಾಗ ಅವರ ದೇವರನ್ನು ಕೂಡ ನಾವು ಜಯಿಸಿದ ಹಾಗೆ ಅಂತೇಳಿ ಆಗಿನ ಅನ್ಯ ಜನರ ಆಲೋಚನೆ ಮಾಡಿ ಆ ದೇವಾಲಯದ ಮೇಲೆ ತುಂಬಾ ಸಾರಿ ಅನೇಕ ಸಾರಿ ಅವರು ದಾಳಿ ಮಾಡಿ ಅದನ್ನು ಕೆಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಒಂದು ದೇವಾಲಯವನ್ನು ನಾಶ ಮಾಡಿದ್ರೆ ದೇಶ ಹಾಳಾಗ್ತದಂತೇಳಿ, ದೇವಾಲಯವನ್ನು ಕೆಡಿಸಿದರೆ ಅವರ ದೇವರನ್ನು ಕೂಡ ನಾವು ಜಯಿಸಿದ್ದೇವಂತೇಳಿ. ಅದಕ್ಕಾಗಿ ಅನೇಕ ಜನರು ಆಲೋಚನೆ ಮಾಡಿ ಆ ದೇವಾಲಯವನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಆದರೆ ನಾವು ವಾಕ್ಯ ಭಾಗವನ್ನು ಗಮನಿಸುವಾಗ ಅನೇಕ ಸಾರಿ ದೇವರು ಹೇಳ್ತಾನೆ, ಯುದ್ಧ ಮಾಡುವವರು ನೀವಲ್ಲ ನಾನು, ನಿಮ್ಮ ದೇವರಾದ ಯೆಹೋವನು ನಾನೇ ನಿಮ್ಮೊಂದಿಗೆ ಯುದ್ಧ ಮಾಡುತ್ತೇನೆ ಅಂತೇಳಿ ಆತನು ಹೇಳಿರುವಂತ ಮಾತುಗಳು. ಮೋಶೆ ಅರಣ್ಯಕಾಂಡ ವಿಮೋಚನ ಕಾಂಡ ಪುಸ್ತಕದಲ್ಲಿ ಕೂಡ ನೀವು ಸುಮ್ಮನೆ ನಿಂತುಕೊಂಡು ನೋಡ್ರಿ, ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡುವಂತ ಯೆಹೋವನು ಅಂತೆ. ಅಂದ್ರೆ ಅವರು ಅಕ್ಷರಾರ್ಥವಾಗಿ ಯುದ್ಧ ಮಾಡ್ತಾ ಇದ್ರು, ಅವರ ಸಂಗಡ ಯೆಹೋವನ ಇದ್ದು ಅವರಿಗೆ ಜೈವನ್ನು ಕೊಡುವಂಥದ್ದು ನಾವು ಚರಿತ್ರೆಯಲ್ಲಿ ಗಮನಿಸ್ತೇವೆ. ಮತ್ತಿನ್ನೊಂದು, ಮೊದಲನೇ ಸಮೇಲ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಅಲ್ಲಿ ಫಿಲಿಸ್ತರು ಹೇಳುವಂತ ಮಾತು, ಆ ದೇವರ ಮುಂದೆ ನಾವು ನಿಲ್ಲಿಕ್ಕೆ ಸಾಧ್ಯವಿಲ್ಲ, ಆ ದೇವರ ಮುಂದೆ ನಾವು ನಿಲ್ಲಿಕ್ಕೆ ಸಾಧ್ಯವಿಲ್ಲ, ಧೈರ್ಯವಾಗಿ ಶೂರರಾಗಿ ನಾವು ಯುದ್ಧ ಮಾಡಬೇಕಂತೇಳಿ ಅಲ್ಲಿ ಫಿಲಿಸ್ತೀಯರು ಅವ್ರು ಹೇಳಿಕೊಂಡಿರುವಂಥದ್ದು. ಮತ್ತಿನ್ನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಆ 2ನೇ ಪೂರ್ವಕಾಲ ವೃತ್ತಾಂತ 32:13-14 ಈ ವಚನ ಓದುವಾಗ, ಅಲ್ಲಿ ಅಶೂರ ಅರಸನಾದ ಸನಿಹರೇಬನು, ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸುವವರು ಯಾರು, ನನ್ನ ಕೈಯಿಂದ ನಿಮ್ಮನ್ನು ಯಾರು ಬಿಡಿಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವನು ಕೂಡ ಅಲ್ಲಿ ಮಾತಾಡಿರುವಂಥದ್ದು, ಗರ್ಜನೆ ಮಾಡಿರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಅನ್ಯ ಜನರ ಒಂದು ಆಲೋಚನೆ ಏನಂತಂದ್ರೆ, ಇಸ್ರಾಯೇಲಿಯರನ್ನು ನಾವು ಜಯಿಸಬೇಕು ಅಂತ ಅವರು ಆಲೋಚನೆ ಮಾಡುವಾಗ ಮೊದಲು ಅವರು ಅಟ್ಯಾಕ್ ಮಾಡುವಂಥದ್ದು, ದಾಳಿ ಮಾಡುವಂಥದ್ದು ದೇವಾಲಯದ ಮೇಲೆ. ದೇವಾಲಯವನ್ನು ನಾವು ಕೆಡಿಸಬೇಕು, ಇಲ್ಲಾಂದ್ರೆ ಅದನ್ನು ಅಪವಿತ್ರ ಮಾಡಬೇಕು, ಆಗ ನಾವು ದೇಶವನ್ನು ಜಯಿಸಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ದೇವರನ್ನು ಕೂಡ ನಾವು ಜಯಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಅಭಿಪ್ರಾಯದಿಂದ, ಒಂದು ಆಲೋಚನೆಯಿಂದ ಅವರು ದೇವಾಲಯವನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ನಾವು ಚರಿತ್ರೆಯಲ್ಲಿ ಗಮನಿಸುವಂತ ಒಂದು ವಿಷಯ. ಆದ್ರೆ ಯಾವ ರೀತಿ ಕೆಡಿಸ್ತಾ ಇದ್ರು ಅಂತ ನಾವು ನೋಡುವಾಗ, ಚರಿತ್ರೆಯಲ್ಲಿ ದೇವಾಲಯವನ್ನು ಯಾವ ರೀತಿ ಕೆಡಿಸ್ತಾ ಇದ್ರು ಅಂತ ನಾವು ನೋಡುವಾಗ, ಎರಡು ರೀತಿಯಲ್ಲಿ ದೇವಾಲಯವನ್ನು ಕೆಡಿಸ್ತಾ ಇದ್ರು. ಒಂದು, ಅದರಲ್ಲಿ ಅನ್ಯ ವಿಗ್ರಹಗಳನ್ನು ತಂದು ಇಟ್ಟು ಅನ್ಯ ವಿಗ್ರಹಗಳಿಗೆ ಬಲಿ ಕೊಡುವುದರಿಂದ ಆ ದೇವಾಲಯವನ್ನು ಅಪವಿತ್ರ ಮಾಡುತ್ತಿದ್ದರು. ಇದು ಒಂದು ರೀತಿ, ಅದರಲ್ಲಿ ಅನ್ಯ ಜನರಿದ್ರು ಮತ್ತು ಯಹೂದ್ಯರು ಕೂಡ ಸೇರಿ ದೇವಾಲಯದಲ್ಲಿ ಅನೇಕ ಅನ್ಯ ಪ್ರತಿಮೆಗಳನ್ನಿಟ್ಟು ಅನ್ಯ ವಿಗ್ರಹಗಳನ್ನಿಟ್ಟುಕೊಂಡು ಆ ದೇವಾಲಯವನ್ನು ಅಶುದ್ಧ ಮಾಡಿರುವಂತ, ಅಪವಿತ್ರ ಮಾಡಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತಿನ್ನೊಂದು ರೀತಿ ಯಾವುದಂತಂದ್ರೆ, ಆ ದೇವಾಲಯವನ್ನು ಸಂಪೂರ್ಣವಾಗಿ ಕೆಡಿಸಬೇಕು, ಅದನ್ನು ಹಾಳು ಮಾಡಬೇಕು ಅಂತೇಳಿ ಈ ಎರಡು ಪ್ರಯತ್ನಗಳು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನಡೀತಾ ಇರುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರೆ ಇಲ್ಲಿ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬರುವಂತ ಸಮಯಕ್ಕೆ ದೇವಾಲಯದಲ್ಲಿ
ಏನಾಗಿದೆ ಅಪವಿತ್ರವಾದಂತ ಕಾರ್ಯಗಳು ಮತಭ್ರಷ್ಟತ್ವ ಸಂಭವಿಸುವಂತ ಸಂಭವಿಸಿರುವಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ ಇಲ್ಲಿ ಯಾರು ಪ್ರಮುಖರಾಗಿದ್ದರು ಮಹಾಯಾಜಕರೇ ಪ್ರಧಾನ ಯಾಜಕರೇ ಅವರು ಪ್ರಮುಖರಾಗಿ ಆ ದೇವಾಲಯವನ್ನು ಸಂತೆಯಾಗಿ ಮಾಡಿ ಅಪವಿತ್ರವಾದಂತ ಕಾರ್ಯಗಳಿಗೆ ಅನ್ಯಾಯವಾದಂತ ಕಾರ್ಯಗಳಿಗೆ ಅದನ್ನು ಉಪಯೋಗಿಸಿಕೊಂಡಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ ಅದಕ್ಕಾಗಿ ಜನರ ಒಂದು ಆತ್ಮಿಕವಾದಂತ ಸ್ಥಿತಿ ಕೂಡ ಅದು ಪತನವಾಗಿ ಇಂಜಾರಿ ಹೋಗಿರುವಂತದ್ದು ಕೂಡ ನಾವು ಯೇಸು ಸ್ವಾಮಿ ಜೀವಿಸಿರುವಂತ ದಿನಗಳಲ್ಲಿ ನಾವು ನೋಡ್ತೀವಿ ಪ್ರಿಯ ದೇವಾಲಯವು ಪರಿಶುದ್ಧವಾಗಿದ್ದರೆ ದೇವ ಜನರು ಕೂಡ ದೇಶದ ಪ್ರಜೆರು ಕೂಡ ಪರಿಶುದ್ಧರಾಗಿರ್ತಾರೆ ದೇವಾಲಯವನ್ನು ಅಪವಿತ್ರ ಮಾಡಿದಾಗ ದೇಶದಲ್ಲಿರುವಂತ ಜನರು ಕೂಡ ಅಪವಿತ್ರ ಆಗುವಂಥದ್ದು ಮತ್ತೆ ಅವರನ್ನು ಜಯಿಸಲಿಕ್ಕೆ ಸುಲಭವಾಗಿ ಅಂತೇಳಿ ಸೈತಾನ ಏನ್ ಮಾಡಿದೆ ಅಂದ್ರೆ ಯಹೂದ್ಯರಲ್ಲೇ ಕಾರ್ಯ ಮಾಡಿ ಆ ಮಹಾಯಾಜಕನು ಅನ್ನ ಕೈಪ ಅವರಲ್ಲೇ ಕಾರ್ಯ ಮಾಡಿ ದೇವಾಲಯವನ್ನು ಅಪವಿತ್ರ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿರುವಂಥದ್ದು ಯೇಸು ಎಂಬರುವಂತ ಸಮಯದಲ್ಲಿ ಅದು ಅಪವಿತ್ರವಾಗಿ ಮತಭ್ರಷ್ಟತ್ವ ಸಂಭವಿಸಿರುವಂತ ದಿನಗಳಲ್ಲಿ ಯೇಸು ಸ್ವಾಮಿ ಬಂದು ಅದನ್ನು ಶುದ್ಧಿ ಮಾಡಿರುವಂಥದ್ದು ತನ್ನ ದೈವತ್ವವನ್ನು ತೋರಿಸಿ ಆತನು ಶುದ್ಧಿ ಮಾಡಿರುವಂಥದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ ಆದರೆ ಇಸ್ರಾಯೇಲರಿಗೆ ದೇವರು ಯಾಕೆ ಆ ದೇವಾಲಯವನ್ನು ಕೊಟ್ಟಿದ್ದಾನೆ ಅಂತ ನಾವು ನೋಡುವಾಗ ನಾನು ಮೊದಲೇ ಹೇಳಿದ್ದೆ ಅದು ಪರಿಶುದ್ಧವಾಗಿರಬೇಕು ಅಂತೆ ಯಾವುದು ದೇಶದಲ್ಲಿದ್ದ ಜನರು ಪರಿಶುದ್ಧವಾಗಿರಬೇಕು ಅಂತೇಳಿ ದೇವಾಲಯವನ್ನು ಕೊಟ್ಟಿದ್ದಾರೆ ಅಂದ್ರೆ ದೇವಾಲಯದಲ್ಲಿ ನಿತ್ಯವೂ ಯಜ್ಞಗಳನ್ನು ಅರ್ಪಿಸುವುದರ ಮೂಲಕ ದೇವಾಲಯದಲ್ಲಿ ನಿತ್ಯವು ದೇವರ ವಾಕ್ಯದ ಪಾರಾಯಣವೂ ಆಗುವುದರಿಂದ ಜನರು ಪರಿಶುದ್ಧರಾಗ್ತಾರೆ ಅವರ ನಡ ನುಡಿಗಳಲ್ಲಿ ಅವರು ಮಾಡುವಂತ ಕಾರ್ಯಗಳಲ್ಲಿ ಅವರು ಪರಿಶುದ್ಧರಾಗಿ ಜೀವಿಸ್ತಾರಂತೇಳಿ ದೇವರು ದೇಶಕ್ಕೆ ದೇವಾಲಯವನ್ನು ಕೊಟ್ಟು ಆತ ನಡೆಸಿದ್ದಾನೆ ಆದರೆ ಕಾಲಕ್ರಮೇಣ ಆ ದೇವಾಲಯದಲ್ಲಿ ಅನೇಕ ಅನೈತಿಕ ಕಾರ್ಯಕ್ರಮಗಳು ನಡೆದು ಅದರಲ್ಲಿರುವಂತಹ ಪರಿಶುದ್ಧತೆಯನ್ನು ಅದು ಕಳೆದುಕೊಂಡಿರುವಂಥದ್ದು ಚರಿತ್ರೆಯಲ್ಲಿ ನಾವು ಗಮನಿಸ್ತೀವಿ ಇವತ್ತು ಅದು ಯಾವಾಗ ಯಾವಾಗ ಅದು ಕೆಟ್ಟು ಹೋಗಿದೆ ಯಾರ್ಯಾರು ಬಂದ ಅದನ್ನು ಸರಿ ಮಾಡಿದ್ದಾರೆ ಅಂತೇಳಿ ಆ ವಿಷಯ ಮಾತ್ರ ತಿಳಿಸಿ ನಾನು ಕೂಟವನ್ನು ಮುಗಿಸ್ತೇನೆ ಕರ್ತನ ಚಿತ್ತವಾದರೆ ಮುಂದೆ ಯೇಸು ಕ್ರಿಸ್ತನ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಮೊದಲು ದೇವಾಲಯವನ್ನು ಕೊಟ್ಟಂತ ಒಂದು ಉದ್ದೇಶ ವಿಮೋಚನೆ ಕಾಂಡ ಪುಸ್ತಕ ನಾನು ಬರೀ ಹೇಳ್ತಾ ಹೋಗ್ತೇನೆ ನಾನು ರೆಫರೆನ್ಸ್ ತೆಗೆಯುವುದಿಲ್ಲ ತೆಗೆದ್ರೆ ಸಮಯ ಸಾಕಾಗುವುದಿಲ್ಲ ಬರೀ ನಾನು ರೆಫರೆನ್ಸ್ ಹೇಳಿ ಆ ವಿಷಯ ತಿಳಿಸ್ತೇನೆ ನಿಮ್ಮಲ್ಲಿ ಆಸಕ್ತಿ ಇರುವಂತವರಿದ್ರೆ ಅದನ್ನು ಬರ್ಕೊಂಡು ನೀವು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬಹುದು ಈಗ ಇಸ್ರಾಯೇಲ್ ದೇಶಕ್ಕೆ ದೇವರು ದೇವಾಲಯವನ್ನು ಕೊಟ್ಟಿದ್ದಕ್ಕೆ ಒಂದು ಪ್ರಾಮುಖ್ಯವಂತ ಒಂದು ಉದ್ದೇಶ ಉಂಟು ಪ್ರಾಮುಖ್ಯವಾದಂತ ಉದ್ದೇಶದಿಂದಲೇ ಆ ದೇವಾಲಯವನ್ನು ಕೊಟ್ಟಿದ್ದಾನೆ ವಿಮೋಚನೆ ಕಾಂಡ ಪುಸ್ತಕ 25:8 ವಚನದಲ್ಲಿ ನಾವು ನೋಡುವಾಗ ಅದು ದೇವರು ವಾಸ ಮಾಡುವಂತ ಸ್ಥಳ ನಾನು ಅವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ನನಗೆ ಒಂದು ಗುಡಾರವನ್ನು ನೇಮಿಸಬೇಕು ದೇವದರ್ಶನ ಗುಡಾರವನ್ನು ನೇಮಿಸಬೇಕು ಅಂತೇಳಿ ದೇವರು ಹೇಳ್ತಾನೆ ಅದಕ್ಕಾಗಿ ಅದು ದೇವರು ವಾಸ ಮಾಡುವಂತ ಸ್ಥಳ ಎರಡು ಅಲ್ಲಿ ದೇವರು ತನ್ನ ಜನರಿಗೆ ದರ್ಶನ ಕೊಡುವಂತ ಸ್ಥಳ ಮೂರು ಅದು ಪರಿಶುದ್ಧವಾದಂತ ಸ್ಥಳ ವಿಮೋಚನೆ ಕಾಂಡ ಪುಸ್ತಕ 25 ಮೂರು ಮಾತುಗಳನ್ನು ನಾವು ನೋಡ್ತೇವೆ ದೇವರು ಇರುವಂತ ಸ್ಥಳ ದೇವರು ದರ್ಶನ ಕೊಡುವಂತ ಸ್ಥಳ ಅದು ಪರಿಶುದ್ಧವಾದಂತ ಸ್ಥಳ ಆ ಉದ್ದೇಶದಿಂದ ದೇವರು ಅವರಿಗೆ ದೇವಾಲಯವನ್ನು ಕೊಟ್ಟಿದ್ದಾರೆ ಆಮೇಲೆ ಅದೇ 2 ಪೂರ್ವಕಾಲ ವೃತ್ತಾಂತ 7:12 ವಚನ ಓದುವಾಗ ಆ ದೇವಾಲಯವು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಿದೆ ಸೊ ಅರಸನಾದ ಸೊಲೋಮಾನನು ಆ ದೇವಾಲಯವನ್ನು ಕಟ್ಟಿ ಮುಗಿಸಿದಾಗ ಯಹೋವನ ತೇಜಸ್ಸು ಯಹೋವನ ಪ್ರಭಾವ ಯಹೋವನ ಮಹಿಮೆ ಆ ದೇವಾಲಯದಲ್ಲಿ ತುಂಬಿಕೊಂಡಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ ಇದು 4 ವಿಷಯ ದೇವರು ವಾಸ ಮಾಡುವಂತ ಸ್ಥಳ ಅದು ವಾಸ ಮಾಡುವಂತ ಸ್ಥಳ ದೇವರ ದರ್ಶನ ಕೊಡುವಂತ ಸ್ಥಳ ಅದು ಪರಿಶುದ್ಧವಾದಂತ ಸ್ಥಳ 4 ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತ ಸ್ಥಳ ಮತ್ತಷ್ಟು ಮಾತ್ರವಲ್ಲ ವಿಮೋಚನೆ ಕಾಂಡ ಪುಸ್ತಕ 40:34-38 ವಚನ ಓದುವಾಗ ಅಲ್ಲಿ ದೇವದರ್ಶನ ಗುಡಾರವನ್ನು ಪೂರ್ತಿಯಾಗಿ ಹಾಕಿದ ಮೇಲೆ ಪರಲೋಕದಿಂದ ದೇವರ ಒಂದು ತೇಜಸ್ಸು ದೇವರ ಒಂದು ಮಹಿಮೆ ಆ ಗುಡಾರದಲ್ಲಿ ಇಳಿದು ಬಂದಿರುವಂಥದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ ಅದಕ್ಕಾಗಿ ದೇವಾಲಯ ಏನು ದೇವರ ಮಹಿಮೆಯನ್ನು ತೋರಿಸುವಂತ ಸ್ಥಳವಾಗಿದೆ ದೇವರ ಒಂದು ತೇಜಸ್ಸು ದೇವರ ಒಂದು ಮಹಿಮೆಯನ್ನು ತೋರಿಸುವಂತ ಸ್ಥಳ ಆಮೇಲೆ 5 ಅದೇ 2 ಪೂರ್ವಕಾಲ ವೃತ್ತಾಂತ 6:20 ಮತ್ತು 33 ವಚನ ಈ ವಚನ ಗಮನಿಸುವಾಗ ಅಲ್ಲಿ ದೇವಾಲಯದಲ್ಲಿ ದೇವ ಜನರಿಗೆ ಒಂದು ವಾಗ್ದಾನ ಉಂಟು ದೇವರ ಒಂದು ವಾಗ್ದಾನ ಉಂಟು ವಾಗ್ದಾನದಿಂದ ತುಂಬಲ್ಪಟ್ಟಿರುವಂತ ಸ್ಥಳ ಮತ್ತದೇ ಪೂರ್ವಕಾಲ ವೃತ್ತಾಂತ 6
ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಈ ವಚನ ಓದುವಾಗ ಅಲ್ಲಿ ಏನಿದೆ ಅಂದ್ರೆ ದೇವಾಲಯದಲ್ಲಿ ದೇವ ಜನರಿಗೆ ಸಹಾಯವು ಸಿಗುವಂತ ಸ್ಥಳ, ದೇವರು ಸಹಾಯ ಮಾಡುವಂತ ಸ್ಥಳ. ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸೊಲೊಮೋನ್ ಹೇಳ್ತಾನೆ, ಯಾರಾದರೂ ಬಂದು ಇಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದ್ರೆ ಪರಲೋಕದಿಂದ ನೀನು ಕೇಳಿಸಿಕೊಂಡು ಅವರಿಗೆ ಸಹಾಯವನ್ನು ಮಾಡುವಂತೆ. ದೇವಾಲಯ ಏನಾಗಿದೆ? ದೇವ ಜನರಿಗೆ ಸಹಾಯ ಮಾಡುವಂತ ಸ್ಥಳವಾಗಿದೆ. ಆಮೇಲೆ ದೇವಾಲಯದಲ್ಲಿ ಏನ್ ನಡೀತದೆ, ನಿತ್ಯವೂ ಪಾಪ ಕ್ಷಮಾಪಣೆಗಾಗಿ ಯಜ್ಞಗಳನ್ನು ಸಮರ್ಪಿಸುವಂತ ಸ್ಥಳ, ಅಂದ್ರೆ ಪ್ರಾಯಶ್ಚಿತ್ತವನ್ನು ಮಾಡುವಂತ ಸ್ಥಳ. ಯಾರಾದ್ರೂ ಯಾವ ಪಾಪ ಮಾಡಿ ಅಲ್ಲಿ ಹೋದಾಗ ಆ ಯಾಜಕರು ಏನ್ ಮಾಡ್ತಾರೆ, ಯಜ್ಞಗಳನ್ನು ಅರ್ಪಿಸಿ ಅವರ ಪಾಪಗಳನ್ನು ಪ್ರಾಯಶ್ಚಿತ್ತವಾಗಿ ಪರಿಹಾರ ಮಾಡುವಂತ ಒಂದು ಸ್ಥಳವಂತೇಳಿ ನಾವು ದೇವಾಲಯವನ್ನು ನೋಡ್ತೇವೆ. ಪಾಪಗಳಿಗೆ ಕ್ಷಮಾಪಣೆ, ಪಾಪಗಳಿಗೆ ಪ್ರಾಯಶ್ಚಿತ್ತವು ಸಿಗುವಂತ ಸ್ಥಳ ದೇವಾಲಯ ಅಂತೇಳಿ ನಾವು ನೋಡ್ತೇವೆ. ಆಮೇಲೆ ಅಲ್ಲಿ ಒಂದು ಗಂಗಾಲವು ಇತ್ತು, ಅದರಲ್ಲಿ ನೀರು ಇರ್ತಿತ್ತು. ಅಂದ್ರೆ ಈ ನೀರು ಜನರು ತಮ್ಮ ಕೈ ಕಾಲುಗಳನ್ನು ತೊಳಕೊಂಡು ಶುಚಿಯಾಗಿ ಒಳಗೆ ಹೋಗ್ಬೇಕು, ಅಂದ್ರೆ ಅವರು ತಮ್ಮ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವಂತ ಸ್ಥಳ ದೇವಾಲಯವಾಗಿದೆ. ದೇವರು ಯಾಕೆ ಇಸ್ರಾಯೇಲರಿಗೆ ಆ ದೇವಾಲಯವನ್ನು ಕೊಟ್ಟಿದ್ದಾನೆ? ದೇಶವು ಚೆನ್ನಾಗಿರಬೇಕು ಅಂತೆ. ದೇಶ ಅಂದ್ರೆ ಜನರೇ, ಅಲ್ಲಿರುವಂತ ಜನರು ಅವರು ಒಳ್ಳೆ ರೀತಿಯಾಗಿ ಜೀವಿಸಬೇಕಂತೇಳಿ ದೇವಾಲಯವನ್ನು ಕೊಟ್ಟಿದ್ದಾನೆ. ಅದು ದೇವರು ನಿವಸಿಸುವಂತ ಸ್ಥಳ, ಅದು ದೇವರ ದರ್ಶನ ಕೊಡುವಂತ ಸ್ಥಳ, ಅದು ಪರಿಶುದ್ಧವಾದಂತ ಸ್ಥಳ, ಮತ್ತು ದೇವರ ಮಹಿಮೆಯಿಂದ ತುಂಬಿರುವಂತ ಸ್ಥಳ, ದೇವರ ವಾಗ್ದಾನ ಇರುವಂತ ಸ್ಥಳ, ದೇವರ ಸಹಾಯ ಸಿಗುವಂತ ಸ್ಥಳ, ನಿತ್ಯವೂ ಪಾಪ ಕ್ಷಮಾಪಣೆ ಪ್ರಾಯಶ್ಚಿತ್ತವು ಸಿಗುವಂತ ಸ್ಥಳ, ಮತ್ತು ತಮ್ಮ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವಂತ ಸ್ಥಳ. ಇಷ್ಟು ಪ್ರಾಮುಖ್ಯವಾಗಿ ದೇವಾಲಯವನ್ನು ತನ್ನ ಜನರಿಗೆ ಆತನು ಕೊಟ್ಟಿದ್ದಾನೆ. ಇವತ್ತು ಕೂಡ ಅಷ್ಟೇ ಪ್ರಿಯರೇ, ಇವತ್ತು ನಮಗೆ ಸಭೆ, ಇವತ್ತು ಸಭೆ ನಮಗೆ ಯಾಕಂತಂದ್ರೆ ಆತನ ಸಹವಾಸ, ಆತನ ಸನ್ನಿಧಿ, ನಮ್ಮ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ಇವತ್ತು ಸಭೆ. ಅದಕ್ಕೆ ನಾನು ಮುಂದೆ ಹಿಂದೆ ನಾನು ಹೇಳ್ತೇನೆ ವಿಷಯಗಳು. ಅದ್ರ ಮೊದಲು ಇಸ್ರಾಯೇಲ್ ದೇಶದಲ್ಲಿ ದೇವರು ಆ ದೇವಾಲಯವನ್ನು ಕೊಟ್ಟಂತ ಉದ್ದೇಶವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಆದರೆ ಏನಾಯ್ತು, ಇಸ್ರಾಯೇಲ್ ದೇಶದಲ್ಲಿ ನಡೆದಂತ ಘಟನೆಗಳು ಏನಾಯ್ತು ಅಂತ ನಾವು ನೋಡುವಾಗ ಪ್ರಿಯರೇ, ದೇವರ ಒಂದು ಪರಿಶುದ್ಧತೆಯನ್ನು, ದೇವ ಉದ್ದೇಶವನ್ನು ಅವರು ಹಾಳು ಮಾಡಿ ಮತ್ತು ಆ ದೇವಾಲಯವನ್ನು ಅಪವಿತ್ರ ಮಾಡಿರುವಂಥದ್ದು, ದೇಶವು ಕೂಡ ಅಪವಿತ್ರವಾಗಿ ಮತಭ್ರಷ್ಟತ್ವದಲ್ಲಿ ಅದು ಹೋಗಿರುವ ಮತಭ್ರಷ್ಟತ್ವ ಸಂಭವಿಸಿರುವಂಥದ್ದು ನಾವು ಚರಿತ್ರೆಯಲ್ಲಿ ನಾವು ಗಮನಿಸ್ತೇವೆ. ನಾನು ಒಂದು ಕೆಲವೊಂದು ವಿಷಯಗಳಲ್ಲಿ ನಾನು ಇಲ್ಲಿ ಮುಗಿಸ್ತೇನೆ, ಎಲ್ಲೆಲ್ಲಿ ಮತಭ್ರಷ್ಟತ್ವ ಸಂಭವಿಸಿರಂತೆ. ಮೊದಲನೇದಾಗಿ ನಾವು ನೋಡುವಾಗ ಮೊದಲನೇ ಸಮೂಹ ಗ್ರಂಥ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಓದಬೇಕಾದ್ರೆ ಅಲ್ಲಿ ಮಹಾಯಾಜಕನು ಏಲಿ, ಅವನ ಮಕ್ಕಳು ಓಫ್ನೆ ಫಿನಹಾಸ್, ಎರಡನೇ ಅಧ್ಯಾಯ ಓದಬೇಕು. ಅಲ್ಲಿ ದೇವಾಲಯದಲ್ಲಿ ದೇವರು ಇರುವಂತ ಸ್ಥಳದಲ್ಲಿ ಅವರು ಪಾಪಕ್ಕೆ ಅವಕಾಶವನ್ನು ಕೊಟ್ಟು ಬಹು ದುಷ್ಟರಾಗಿ ದ್ರೋಹಿಗಳಾಗಿ ಅವರು ಜೀವಿಸಿದ್ದರಿಂದ ಅಲ್ಲಿ ಏನಾಯ್ತಂದ್ರೆ ಆ ಯುದ್ಧದಲ್ಲಿ ಅವರು ಯುದ್ಧಕ್ಕೆ ಹೋಗ್ತಾರೆ, ಆ ಮಂಜುಷವನ್ನು ತೆಗೆದುಕೊಂಡು ಹೋದಾಗ ಆ ಮಂಜುಷವು ಫಿಲಿಸ್ಟೀರ ಕೈಗೆ ಸಿಗ್ತದೆ. ಆ ಮಂಜುಷವನ್ನು ಫಿಲಿಸ್ತೀರು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ದೇವಾಲಯವು ಪತನವಾಗಿರುವಂತ ಒಂದು ಪರಿಸ್ಥಿತಿಯನ್ನು ಅಲ್ಲಿ ನಾವು ನೋಡ್ತೇವೆ. ಕಾರಣವೇನು? ಓಪ್ನೆ ಪಿನಹಾಸರು ಆ ದೇವಾಲಯದಲ್ಲಿ ಮಾಡಿರುವಂತ ಅನೈತಿಕವಾದಂತ ಪಾಪದ ಕಾರ್ಯಗಳ ನಿಮಿತ್ತದಿಂದ ಅಲ್ಲಿ ದೇವಾಲಯದಲ್ಲಿ ಇರುವಂತ ಪರಿಶುದ್ಧತೆ ಹಾಳಾಯಿತು, ಮತ್ತು ಯುದ್ಧದಲ್ಲಿ ನಮ್ಗೆ ಜಯ ಸಿಗ್ತದಂತೇಳಿ ಆ ಮಂಜುಷವನ್ನು ತೆಗೆದುಕೊಂಡಲ್ಲಿ ಹೋದಾಗ ಫಿಲಿಸ್ತೀನರು ಎದುರುಕೊಂಡ್ರು, ಭಯಪಟ್ರು, ಆದ್ರೂ ಕೂಡ ಅವರು ಧೈರ್ಯದಿಂದ ಯುದ್ಧ ಮಾಡಿದಾಗ ಮಂಜುಷವು ಫಿಲಿಸ್ತೀರ ಕೈಗೆ ಸಿಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತದೆ. ಆಮೇಲೆ ಅಲ್ಲಿ ಹಿಡ್ಕೊಂಡು ಹೋದಂತ ಮಂಜುಷ ಮತ್ತೆ ದೇವಾಲಯಕ್ಕೆ ಬಂದಿಲ್ಲ. ಸೌಲನ ಕಾಲದಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಅದ ದಾವೀದನ ಅರಸನಾಗಿ ಬಂದಾಗ ಮೊದಲನೇ ದಿನ ವೃತ್ತಾಂತ, ಮೊದಲನೇ ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಅಧ್ಯಾಯ ಎರಡು ಮೂರು ವಚನ ಓದಬೇಕಾದ್ರೆ, ನಾವು ಸೌಲನ ಕಾಲದಲ್ಲಿ ಈ ಮಂಜುಷದ ಬಗ್ಗೆ ವಿಚಾರಣೆ ಮಾಡಲಿಲ್ಲ, ಈಗ ನಾವೆಲ್ಲರೂ ಸೇರಿಕೊಂಡು ಆ ಮಂಜುಷವನ್ನು ತರಬೇಕಂತೇಳಿ ದಾವೀದನ ಕಾಲದಲ್ಲಿ ಮತ್ತೆ ಮಂಜುಷವನ್ನು ತಂದು ಅದಕ್ಕೊಂದು ಗುಡಾರವನ್ನು ಹಾಕಿ ಮತ್ತೆ ಯಥಾ ರೀತಿಯಾಗಿ ಯಜ್ಞಗಳನ್ನು ಸಮರ್ಪಿಸುವಂತ ಒಂದು ವಿಧಾನ ಅಲ್ಲಿ ಪ್ರಾರಂಭವಾಗ್ತದೆ. ಏಲಿ ಓಪ್ನೆ ಫಿನಹಾಸರ ಕಾಲದಲ್ಲಿ ಯೆರೂಶಲೇಮ್ ಸಿಲೋಹುವಿನಲ್ಲಿ ಇದ್ದಂತ ಆ ದೇವಸ್ಥಾನವು ಅದು ಅಪವಿತ್ರವಾಗಿ ಕೆಡವಲ್ಪಟ್ಟಿದೆ. ಅದರ ದಾವಿದರ ಕಾಲದಲ್ಲಿ ಅದು ಮತ್ತೆ ಪುನಃಸ್ಥಾಪನೆ ಮಾಡಿರುವಂಥದ್ದು ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ ಹದಿಮೂರನೇ ಅಧ್ಯಾಯ ಎರಡು ಮೂರು ವಚನಗಳಲ್ಲಿ ನಾವು ಗಮನಿಸ್ತೇವೆ. ಅದು ಒಂದು ಸಾರಿ. ಆಮೇಲೆ ದಾವಿದ ಮಗನಾದಂತ ರೆಹಬಾಮನ ಕಾಲದಲ್ಲಿ
ದಾವಿದನ ಮಗನಾದಂತ ರೆಹಬಾಮನ ಕಾಲದಲ್ಲಿ ಐಗುಪ್ತ ಅರಸನಾದಂತ ಶಿಷ್ಯಕನು ಬಂದು ಐಗುಪ್ತ ಅರಸನ ಶಿಷ್ಯಕನು ಬಂದು ಆ ದೇವಾಲಯವನ್ನು ಬಾಚಿಕೊಂಡು ಹೋಗ್ತಾನೆ ಅದರಲ್ಲಿಂತ ಎಲ್ಲ ವಸ್ತುಗಳನ್ನು ಬಂಗಾರ ವಸ್ತುಗಳನ್ನು ಎಲ್ಲವನ್ನು ತೆಗೆದುಕೊಂಡು ಐಗುಪ್ತ ದೇಶಕ್ಕೆ ಅವನು ಹೋಗಿ ದೇವಾಲಯವನ್ನು ಅಪವಿತ್ರ ಮಾಡಿರುವಂತದ್ದು ಎರಡನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದ್ತೀವಿ ಅರಸನಾದಂತ ರೆಹಬಾಮನ ಕಾಲದಲ್ಲಿ ಐಗುಪ್ತ ಅರಸನು ಬಂದು ದೇವಾಲಯವನ್ನು ಮತ್ತೆ ಕೆಡಿಸುತ್ತಾನೆ ಮತ್ತೆ ಕೆಡಿಸಿ ಆತನು ಐಗುಪ್ತ ದೇಶಕ್ಕೆ ಅಲ್ಲಿರುವಂತ ಎಲ್ಲ ವಸ್ತುಗಳನ್ನು ಆತನು ತೆಗೆದುಕೊಂಡು ಹೋಗ್ತಾನೆ ಅದರ ದೇವರ ಮಹಾಕೃಪೆ ಭಕ್ತಿವಂತನಾದಂತ ಆಸನ ದಿನಗಳಲ್ಲಿ ಅರಸನಾದಂತ ಆಸನು ಮತ್ತೆ ಆ ದೇವಾಲಯವನ್ನು ಪುನಃಸ್ಥಾಪನೆ ಮಾಡ್ತಾನೆ ಎರಡನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 8ನೇ ವಚನ ಮತ್ತು 18ನೇ ವಚನ ಓದಬೇಕಾದರೆ ಆ ದೇವಾಲಯದಲ್ಲಿ ಅನೇಕ ಅನ್ಯ ವಿಗ್ರಹಗಳುಂಟು ಆ ಎಲ್ಲ ಅನ್ಯ ವಿಗ್ರಹಗಳನ್ನು ತೆಗೆದು ಹಾಕಿ ದೇವಾಲಯವನ್ನು ಶುದ್ಧೀಕರಿಸಿ ಮತ್ತೆ ಅಲ್ಲಿ ಯಜ್ಞಗಳನ್ನು ಸಮರ್ಪಣೆ ಮಾಡುವಂಥದ್ದು ಯಾಜಕ ಧರ್ಮ ನಡೆಸುವಂಥದ್ದು ಮತ್ತು ಪರಿಶುದ್ಧವಂತ ಕಾರ್ಯಗಳನ್ನು ಆಸನ ಕಾಲದಲ್ಲಿ ಆಸನು ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ ರೆಹಬಾಮನ ಕಾಲದಲ್ಲಿ ಹಾಳಾಯಿತು ಆಸನ ಕಾಲದಲ್ಲಿ ಮತ್ತೆ ದೇವಾಲಯವನ್ನು ಆತನು ಪುನಃಸ್ಥಾಪನೆ ಮಾಡಿ ಆ ಪರಿಶುದ್ಧವಂತ ಯಜ್ಞಗಳನ್ನು ಮಾಡಲಿಕ್ಕೆ ಆತನು ಪ್ರಾರಂಭಿಸ್ತಾನೆ ಆಮೇಲೆ ನಾವು ನೋಡುವಾಗ ಮೂರನೇದಾಗಿ ಅತಲ್ಯ ಕಾಲದಲ್ಲಿ ಆಕೆ ರಾಣಿಯಾಗಿ ಅತಲ್ಯ ಕಾಲದಲ್ಲಿ ದೇವಾಲಯದಲ್ಲಿ ಮತ್ತೆ ಮತಭ್ರಷ್ಟತ್ವ ಸಂಭವಿಸಲಿಕ್ಕೆ ಪ್ರಾರಂಭವಾಗ್ತದೆ ಅದನ್ನು ಅಪವಿತ್ರ ಮಾಡಿರುವಂಥದ್ದು ಅತಲ್ಯ ಕಾಲದಲ್ಲಿ ನಾವು ಗಮನಿಸ್ತೇವೆ ಆದರೆ ಅಲ್ಲಿ ಅರಸನಾದಂತ ಯೋಹಾಶನು ಮೊದಲನೇ ಎರಡನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 4ರಿಂದ 14 ವಚನ ಓದಬೇಕಾದ್ರೆ ಈ ಯೋಹಾಶನು ಮತ್ತೆ ಆ ದೇವಾಲಯವನ್ನು ಪುನಃಸ್ಥಾಪನೆ ಮಾಡಿ ಮತ್ತಲ್ಲಿ ದೇವರ ಕಾರ್ಯಕ್ರಮಗಳನ್ನು ದೇವರ ಪ್ರಸನ್ನತೆಯನ್ನು ಅನುಭವಿಸುವ ಹಾಗೆ ಆತನು ಮಾಡ್ತಾರೆ ಅತಲೇ ಕಾಲದಲ್ಲಿ ಹಾಳಾಗಿ ಹೋಗ್ತದೆ ಅಪವಿತ್ರವಾಗಿ ಅದು ಮಾಡಲ್ಪಡ್ತದೆ ಮತ್ತು ಅರಸನಾದಂತ ಹೋಶಿನ ಕಾಲದಲ್ಲಿ ಯೋವಾಶನ ಕಾಲದಲ್ಲಿ ಆ ಮಂದಿರವನ್ನು ಮತ್ತೆ ಸರಿ ಮಾಡಿ ಅದರಲ್ಲಿರುವಂತಹ ಅನ್ಯ ವಿಗ್ರಹವನ್ನು ತೆಗೆದು ಹಾಕಿ ಅಲ್ಲಿರುವಂತಹ ಧೂಪ ವೇದಿಗಳನ್ನು ತೆಗೆದು ಹಾಕಿ ದೇವರ ಒಂದು ನಿಯಮಗಳನ್ನು ಮತ್ತೆ ಪ್ರಾರಂಭಿಸಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತಿದ್ದೇವೆ ಆಮೇಲೆ ನಾವು ಗಮನಿಸುವಾಗ ಇಜ್ಕಿನ ತಂದೆ ಅಹಾಜನ್ ಎರಡನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 21ನೇ ವಚನ 24ನೇ ವಚನ ನಾವು ಓದಬೇಕಾದ್ರೆ ಆ ಭಕ್ತಿವಂತನಾದಂತ ಅಹಾಜನ ಇಜ್ಕಿನ ತಂದೆ ಅಹಾಜನ್ ಏನ್ ಮಾಡ್ತಾನಂದ್ರೆ ಮತ್ತೊಬ್ಬ ಅನ್ಯ ಅರಸನಿಗೆ ದೇವಾಲಯದಲ್ಲಿರುವಂತ ಎಲ್ಲ ವಸ್ತುಗಳನ್ನು ಕೊಟ್ಟು ಅವನ ಸಹಾಯವನ್ನು ಬೇಡ್ತಾನೆ ಆದ್ರೆ ಅವನು ಸಹಾಯ ಮಾಡುವುದಿಲ್ಲ ಆದ್ರೂ ಕೂಡ ಇವನೇನ್ ಮಾಡ್ತಾನಂದ್ರೆ ದೇವಾಲಯ ಬಾಗಿಲುಗಳನ್ನು ಮುಚ್ಚಿಸಿ ಮತ್ತು ಅಲ್ಲಿ ಅನೇಕ ವಿಗ್ರಹಗಳನ್ನು ಇಟ್ಟು ವಿಗ್ರಹಾರಾಧನೆ ಮಾಡ್ಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ ಬೀದಿ ಬೀದಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ವಿಗ್ರಹಗಳನ್ನು ಇಟ್ಟು ಧೂಪ ವೇದಿಗಳ ಯಜ್ಞ ವೇದಿಗಳನ್ನು ಕಟ್ಟಿ ಅವನು ವಿಗ್ರಹಾರಾಧನೆಗೆ ಮತ್ತೆ ಅವನು ವಿಗ್ರಹಾರನ ಪ್ರಾರಂಭಿಸುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ ಅಹಾಜನ ಕಾಲದಲ್ಲಿ ಆದರೆ ಭಕ್ತಿವಂತನಾದಂತ ಇಜ್ಕಿಯನ್ನು ಬಂದು ಅದೇ ಎರಡನೇ ಪೂರ್ವಕಾಲ ವೃತ್ತಾಂತ ಗ್ರಂಥ 29ನೇ ಅಧ್ಯಾಯ 3ರಿಂದ 19 ವಚನ ಓದುವಾಗ ಇಜ್ಕಿಯನ್ನು ಬಂದು ಆ ಮುಚ್ಚಲ್ಪಟ್ಟಂತ ಆ ದೇವಾಲಯದ ಭಾಗಗಳನ್ನು ತೆರೆದು ಮತ್ತು ಲೇವಿ ಧರ್ಮವನ್ನು ಯಾಜಕ ಧರ್ಮವನ್ನು ಅಲ್ಲಿ ಯಜ್ಞಗಳನ್ನು ಮತ್ತು ದೇವರ ಪರಿಶುದ್ಧವಂತ ಕಾರ್ಯಗಳನ್ನು ಆತನು ಮತ್ತೆ ಅಲ್ಲಿ ಪ್ರಾರಂಭಿಸಿರುವಂಥದ್ದು ವಾಕ್ಯದಲ್ಲಿ ನಾನು ಗಮನಿಸ್ತೇನೆ ನಾನು ಯಾಕೆ ಇದೆಲ್ಲ ಹೇಳ್ತೇನೆ ಅಂದ್ರೆ ದೇವಾಲಯದ ಮೇಲೆ ಸೈತಾನನು ಎಷ್ಟು ಸಾರಿ ದಾಳಿ ಮಾಡಿದ್ದಾನೆ ಅದನ್ನು ಕೆಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದಾನೆ ಅಂತ ಹೇಳಿ ಕೆಲವೊಂದು ಆಧಾರ ವಚನಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದೆ ಯಾಕಂದ್ರೆ ದೇವಾಲಯ ತುಂಬಾ ಪ್ರಾಮುಖ್ಯವಾದದ್ದು ದೇವಜನರು ಪರಿಶುದ್ಧರಾಗಿ ಅವರು ಜೀವಿಸಬೇಕಂದ್ರೆ ದೇವಾಲಯ ಅಷ್ಟು ಪ್ರಾಮುಖ್ಯವಾದದ್ದು ಅದಕ್ಕಾಗಿ ಸೈತಾನ ಏನ್ ಮಾಡ್ತಂದ್ರೆ ಅನ್ಯ ಅರಸರ ಮೂಲಕವಾಗಿ ಪ್ರೇರೇಪಿಸಿ ಯಹೂದ್ಯರಲ್ಲಿ ಕೆಲವರನ್ನು ಪ್ರೇರೇಪಿಸಿ ಆ ದೇವಾಲಯವನ್ನು ಕೆಡಿಸಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಇಜ್ಕಿ ಅದನ್ನು ಸರಿ ಮಾಡ್ತಾನೆ ಮತ್ತು ಯಾಜಕ ಧರ್ಮ ಮತ್ತು ಯಜ್ಞಗಳನ್ನು ಪ್ರಾರಂಭಿಸ್ತಾನೆ ಆದ್ರೆ ಅವನ ಮಗನಂತ ಮನುಷ್ಯ ಕಾಲದಲ್ಲಿ ನೀವು ಆ ವಚನ ಓದಬೇಕು ತುಂಬಾ ಘೋರವಾಗಿರ್ತವೆ ಎರಡನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 1ರಿಂದ 7 ವಚನ ಓದುವಾಗ ಇಜ್ಕಿಯನ ಮಗನಂತ ಮನುಷ್ಯ ಕೂಡ ಮತ್ತೆ ವಿಗ್ರಹಾರಾಧನೆಗೆ ಅವನ ಅವಕಾಶವನ್ನು ಕೊಟ್ಟು ಅದೇ ದೇವಾಲಯದಲ್ಲಿ ವಿಗ್ರಹಗಳನ್ನು ಇಟ್ಟು ತನ್ನ ಮಕ್ಕಳನ್ನು ಬೆಂಕಿಗೆ ಆಹುತಿ ಕೊಟ್ಟು ತುಂಬಾ ಒಂದು ಭ್ರಷ್ಟತ್ವಕ್ಕೆ ಅವನು ಕಾರಣಕರ್ತನಾಗ್ತಾನೆ ಮನುಷ್ಯನ್ ದೇವಾಲಯವನ್ನು ಹಾಳು ಮಾಡ್ತಾನೆ ಅಪವಿತ್ರಕ್ಕೆ ಗುರಿ ಮಾಡ್ತಾನೆ ಆದರೆ ಭಕ್ತಿವಂತನಾದಂತ ಓಶಿಯನು 34ನೇ ಅಧ್ಯಾಯ 8ರಿಂದ 18 ವಚನ ಓದುವಾಗ ಓಶಿಯನು ಮತ್ತೆ ಆ ದೇವಾಲಯವನ್ನು ಪುನಃಸ್ಥಾಪನೆ ಮಾಡಿ ದೇವಾಲಯದಲ್ಲಿ
ಮತ್ತೆ ತನ್ನ ಯಜ್ಞದ ಕಾರ್ಯಗಳನ್ನು ದೇವರ ಓಶನ ಮೂಲಕವಾಗಿ ಪ್ರಾರಂಭಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸುತ್ತೇವೆ. ಸೈತಾನನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ದೇವರು ತನ್ನ ಭಕ್ತರನ್ನು ಪ್ರೇರೇಪಿಸಿ ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಆಮೇಲೆ ನಾವು ನೋಡ್ತೀವಿ ಕ್ರಿಸ್ತು ಪೂರ್ವ ಬಿಸಿ 586 ಬಾಬೆಲ್ ಅರಸನಾದಂತ ನೆಬೂಕದ್ನೆಚ್ಚರನು ಬಂದು ಅವನು ಸುಮಾರು 3 ಬಂದು ದೇವಾಲಯದಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು, ಬಂಗಾರ ವಸ್ತುಗಳನ್ನು, ಬೆಲೆಯುಳ್ಳಂತ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಆ ದೇವಾಲಯವನ್ನು ಕೆಡವಿ ಹೋಗ್ತಾನೆ, ಅದು ಹಾಳು ಮಾಡಿ ಹೋಗ್ತಾನೆ. ಕ್ರಿಸ್ತು ಪೂರ್ವ 586 ನೆಬೂಕದ್ನೆಚ್ಚರನು ದೇವಾಲಯ ಸಮೂಲ ನಾಶನ ಸರ್ವನಾಶನ ಮಾಡಿ ಹೋಗ್ತಾನೆ. ಆದರೆ ದೇವರ ಮಹಾಕೃಪೆ ಕ್ರಿಸ್ತು ಪೂರ್ವ 516 ಜೆರುಬ್ಬಾಬೆಲ್ ನಾಯಕತ್ವದಲ್ಲಿ ಯೆಹೋಶುವನು ಜೆರುಬ್ಬಾಬೆಲನು ಸೇರಿ ಒಂದು ದೇವಾಲಯವನ್ನು ಕಟ್ತಾರೆ. ಅದು ಯಜ್ರನ ಗ್ರಂಥದಲ್ಲಿ, ಅಗ್ಗಯನ ಗ್ರಂಥದಲ್ಲಿ ನಾವು ಆ ದೇವಾಲಯದ ಬಗ್ಗೆ ಓದ್ತೇವೆ. ಮತ್ತೆ ಅವರು ಸೆರೆಯಿಂದ ಬಂದು ಆ ದೇವಾಲಯವನ್ನು ಕಟ್ಟಿಕೊಂಡು ಮತ್ತೆ ಅವರು ತಮ್ಮ ಬಲಿಗಳನ್ನು, ತಮ್ಮ ಯಜ್ಞದ ಕಾರ್ಯಗಳನ್ನು ಅವರು ಪ್ರಾರಂಭಿಸಿರುವಂಥದ್ದು ನಾವು ಯಜ್ರನ ಗ್ರಂಥ 6 11 18 ವಚನಗಳನ್ನು ಓದುವಾಗ ನಮಗೆ ಅಲ್ಲಿ ಅರ್ಥವಾಗ್ತದೆ. ಅವ್ರ ಕಾಲದಲ್ಲಿ ಮತ್ತೆ ದೇವಾಲಯವು ಕಟ್ಟಲ್ಪಡ್ತದೆ. ಅರಸನಾದ ಸೊಲೋಮನ ಕಟ್ಟಂತ ದೇವಾಲಯ ನೆಬೂಕದ್ನೆಚ್ಚರನು ಕೆಡವು ಸಮೂಲ ನಾಶನ ಮಾಡ್ತಾನೆ. ಅದ ಜೆರುಬ್ಬಾಬೆಲ್ ನಾಯಕತ್ವದಲ್ಲಿ ಯೆಹೋಶುವನ ಯಾಜಕನಾಗಿ ಮತ್ತು ದೇವಾಲಯವು ಕಟ್ಟಲ್ಪಡ್ತದೆ ಅಗ್ಗಯನ ಗ್ರಂಥದಲ್ಲಿ ಮತ್ತು ಯಜ್ರನ ಗ್ರಂಥದಲ್ಲಿ. ಆಮೇಲೆ ಏನಾಗ್ತದೆ ಅಂದ್ರೆ ಕಟ್ಟಲ್ಪಟ್ಟಂತ ದೇವಾಲಯ ಮಲಾಖಿ ಕಾಲದವರೆಗೂ ದೇವರ ಯಜ್ಞಗಳು ನಡೀತಾ ಇರ್ತವೆ. ಮಲಾಖಿ ಗ್ರಂಥದಲ್ಲಿ ನಾವು ಓದ್ತೇವೆ ಮತ್ತು ಯಾಜಕರಲ್ಲಿ ಮತಭ್ರಷ್ಟತ್ವ ಸಂಭವಿಸಿದಾಗ, ಯಜ್ಞವೇದಿಯನ್ನು ಕಣ್ಣೀರಿನಿಂದ ದುಃಖದಿಂದ ತುಂಬಿಸಿದಾಗ ದೇವರು ಮಾತಾಡದನ್ನು ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಕರ್ತನು ಬರುವವರೆಗೂ ಕೂಡ ಇಸ್ರಾಯೇಲರಿಗೆ ದೇವರ ದೈವೋಕ್ತಿ ಆಗಲಿ ಅವರಿಗೆ ಇರಲಿಲ್ಲ, ದೇವರ ಸ್ವರ ಅವರಿಗೆ ಕೇಳಿಸಲಿಲ್ಲ. ಯಾಕೆ? ಅವರಲ್ಲಿರುವಂತ ಮತಭ್ರಷ್ಟತೆ, ಅವರಲ್ಲಿರುವಂತ ಪಾಪದ ಕಾರ್ಯಗಳು ಹೆಚ್ಚಾದದ್ರಿಂದ ದೇವರು ಹಾಗೆ ಬಿಡ್ತಾನೆ. ಆದ್ರೆ ಒಂದು ವಿಷಯ, ಕ್ರಿಸ್ತು ಪೂರ್ವ 175 ಒಂದು ಘಟನೆ ನಡೆಯುತ್ತದೆ. ಅಲ್ಲಿ ಅಂತಿಕೋಸ್ ಎಪಿಫೆನಸ್ ಎಂಬ ಅರಸನು ದೇವಾಲಯವನ್ನು ಆತನು ಕೆಡವಿ ಅದರಲ್ಲಿ ಒಂದು ಹಂದಿಯನ್ನು ಸಾಯಿಸಿ ಹಂದಿ ರಕ್ತದಿಂದ ಇಡೀ ದೇವಾಲಯವನ್ನು ಅಪವಿತ್ರ ಮಾಡ್ತಾನೆ, ಅಪವಿತ್ರ ಮಾಡಿ ಅದನ್ನು ಕೆಡಿಸಿದ್ದಾನೆ. ಅಂತಿಕೋಸ್ ಎಪಿಫೆನಸ್ ಅಂತ ಎಂಬ ಅರಸನು ಅವನು ಕ್ರಿಸ್ತನ ವಿರೋಧಕ್ಕೆ ಸಾಕ್ಷಿಯಾಗಿದ್ದಾನೆ. ಅದಕ್ಕಾಗಿ ಅವನು ಅದನ್ನು ಕೆಡಿಸಿದಾಗ ಅಲ್ಲಿ ಯೂದಾಸ್ ಮಕ್ಕಳು ಮಕ್ಕಾಬಿಸ್ ಅಂತ ಹೇಳ್ತಾರೆ ಅವರಿಗೆ, ಅವರು ಏನ್ ಮಾಡ್ತಾರೆ ಮತ್ತೆ ಅವನ ಹ್ಯಾಂಡ್ ಓವರ್ನಿಂದ ದೇವಾಲಯವನ್ನು ತೆಗೆದುಕೊಂಡು ಅವರು ಮತ್ತೆ ಯಜ್ಞಗಳನ್ನು ಪ್ರಾರಂಭಿಸಲಿಕ್ಕೆ ಮತ್ತು ದೇವರ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ನಾನು ಇಲ್ಲಿ ಮುಗಿಸ್ತೇನೆ. ಆದ್ರೆ ಏನಾಗ್ತದೆ ಅಂದ್ರೆ ಅರಸನಾದಂತ ಹೆರೋದನು ಕ್ರಿಸ್ತು ಪೂರ್ವ 47 ಅವನ ಅಧಿಕಾರಕ್ಕೆ ಬಂದು ಯಹೂದ್ಯರ ಮನ್ನನ, ಯಹೂದ್ಯರ ಒಂದು ಸನ್ಮಾನ ಬಯಸಿ ಆ ದೇವಾಲಯವನ್ನು ಪುನಃಸ್ಥಾಪನೆ ಮಾಡ್ಲಿಕ್ಕೆ ಆತನು ಪ್ರಾರಂಭಿಸ್ತಾನೆ. ಯೇಸು ಸ್ವಾಮಿ ಬರುವಷ್ಟು ಕಾಲಕ್ಕೆ ಅಲ್ಲಿದ್ದಂತ ದೇವಾಲಯ ಹೆರೋದನು ಪುನಃಸ್ಥಾಪನೆ ಮಾಡಿ ಇರುವಂತ ದೇವಾಲಯ. ಆದ್ರೆ ಅದು ಕೂಡ ಯಾವ ರೀತಿ ಆಗಿದೆ? ಮತಭ್ರಷ್ಟತ್ವ ಸಂಭವಿಸಿದೆ, ಅದರಲ್ಲಿ ಕೂಡ ಭಕ್ತಿಯ ಭ್ರಷ್ಟತ್ವ ಸಂಭವಿಸಿದೆ, ಅದರಲ್ಲಿ ಕೂಡ ನ್ಯಾಯವಾದಂತ ಕಾರ್ಯಗಳು ಇರಲಿಲ್ಲ. ನಾವು ಸುವಾರ್ತೆ ಓದ್ತೇವೆ ಯೇಸು ಸ್ವಾಮಿ ಬಂದಾಗ ಆ ದೇವಾಲಯದ ಒಂದು ಪರಿಸ್ಥಿತಿ, ಅದು ಕೂಡ ಮತಭ್ರಷ್ಟತೆಗೆ ಸಂಭವಿಸಿದೆ. ಅದ್ರ ಶಾಪ ಏನಾಗ್ತದೆ? ಯೇಸು ಸ್ವಾಮಿನ ಸಿಲುವಿಗೆ ಹಾಕ್ಬೇಕಾದ್ರೆ ಅವ್ರು ಒಂದು ಮಾತು ಹೇಳ್ತಾರಲ್ಲ, ಆ ದೋಷವು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತೆ. ಪಿಲಾತನ ಹೇಳ್ತಾನೆ ಇದು ದೋಷ ನನಗೆ ಬೇಡ ಅಂದ್ರೆ ಇವರು ತಾವೇ ಕೇಳಿಸ್ಕೊಡ್ತಾರೆ ಆ ದೋಷ ನಮ್ಮ ಮೇಲೆ ಇರಲಿ ಅಂತೆ. ಅದಕ್ಕೆ ಕ್ರಿಸ್ತ ಶಕ 70 ರೋಮಾ ಚಕ್ರವರ್ತಿ ಟೈಟಸ್ ಬಂದು ಆ ದೇವಾಲಯವನ್ನು ಸಮೂಲ ನಾಶನ ಮಾಡಿ, ಸರ್ವ ನಾಶನ ಮಾಡಿ ಅದನ್ನು ಅಸ್ಥಿವಾರಗಳನ್ನು ಕೂಡ ಆತನು ಕೆಡವಿ ಹಾಕ್ತ. ಅಂದಿನಿಂದ ಇಂದಿನವರೆಗೂ ಕೂಡ ಇಸ್ರಾಯೇಲರಿಗೆ ದೇವಸ್ಥಾನವಿಲ್ಲ, ಅಲ್ಲಿ ಅನೇಕ ಜನರು ಸೇರಿ ಆ ದೇವರ ಪ್ರಭಾವವನ್ನು ಕಳೆದುಕೊಂಡು ಇವತ್ತು ಇಸ್ರಾಯೇಲ್ ದೇಶ ಒಂದು ಬರದಾದಂತ ದೇಶವಾಗಿ, ನಾಸ್ತಿಕರಿಂದ ತುಂಬಿರುವಂತಹ ದೇಶವಾಗಿ ಇಸ್ರಾಯೇಲ್ ದೇಶ. ಇದಕ್ಕೆಲ್ಲ ಕಾರಣ ದೇವಾಲಯವನ್ನು ಅವರು ಕೆಡಿಸಿಕೊಂಡಿದ್ದರಿಂದ, ದೇವಾಲಯವನ್ನು ಹಾಲು ಮಾಡಿಕೊಂಡಿದ್ದರಿಂದ ಇಷ್ಟು ವಿಪತ್ತು, ಇಷ್ಟು ನಷ್ಟಗಳು ಅವರು ಅನುಭವಿಸಬೇಕಾಗಿತ್ತು. ಅದಕ್ಕಾಗಿ ಪ್ರಿಯರೇ, ನಾನು ಹೇಳುವಂತ ಒಂದು ಉದ್ದೇಶ ಅಂತಂದ್ರೆ, ನಾವು ಸರಿ ಇರಬೇಕಂದ್ರೆ ನಮ್ಮ ದೇಹವೆಂಬ ದೇವಾಲಯವು ಕೂಡ ಚೆನ್ನಾಗಿರಬೇಕು. ನಾವು ಪರಿಶುದ್ಧರಾಗಿರ್ಬೇಕಂದ್ರೆ ನಮ್ಮ ದೇಹದಲ್ಲಿ ಪರಿಶುದ್ಧತೆ ಇರಬೇಕು. ಅದಕ್ಕಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಬಂದಾಗ ಆ ದೇವಾಲಯವನ್ನು ಶುದ್ಧಿ ಮಾಡ್ತಾ ಇದ್ದಾನೆ. ಯಾಕೆ? ಇದು ನನ್ನ ತಂದೆ ಆಲಯ, ಇದು ಅಪವಿತ್ರವಾಗಬಾರದು, ಇದು ಪರಿಶುದ್ಧವಾಗಿರಬೇಕಂತೇಳಿ ಆತನು ತನ್ನ ಆಲಯವನ್ನು ಶುದ್ಧೀಕರಿಸುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಕರ್ತನ ಚಿತ್ತವಾದ ನಾವು ಮುಂದೆ ಆತನ ದೇವತ್ವದ ಬಗ್ಗೆ ನಾವು ಈ ವಚನ ಭಾಗದಿಂದ ಆಲೋಚನೆ ಮಾಡ್ತೇವೆ. ಈಗ ನಾನು ಏನ್ ಹೇಳಿದ್ದೆ ಅಂದ್ರೆ, ಇಸ್ರಾಯೇಲ್ ದೇಶದಲ್ಲಿ ದೇವಾಲಯದ ಒಂದು ಶ್ರೇಷ್ಠತೆ, ಅದೆಷ್ಟು ಶ್ರೇಷ್ಠವಾದದ್ದು ನಾವು ಗಮನಿಸಿದ್ದೇವೆ.
ಮತ್ತು ಆ ಸೈತಾನ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಸೈತಾನ ಯಾವಾಗಲೂ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ದೇವ ತನ್ನ ಮಕ್ಕಳನ್ನು ಪ್ರೇರೇಪಿಸಿ ಅದನ್ನು ಶುದ್ಧಿ ಮಾಡ್ತಾ ಇದ್ದಾನೆ. ಆದ್ರೆ ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿರುವಂತ ನಾವು ದೇವರ ಆಲಯವಾಗಿದ್ದೇವೆ, ನಾವೇ ದೇವರ ಆಲಯವಾಗಿದ್ದೇವೆ, ನಾವು ದೇವರ ಆತ್ಮಕ್ಕೆ ಗರ್ಭಗುಡಿ ಆಗಿದ್ದೇವೆ. ಅದಕ್ಕಾಗಿ ನಮ್ಮ ದೇಹವನ್ನು ನಾವು ಕೆಡಿಸಿಕೊಳ್ಳದೆ ನಮ್ಮ ದೇಹದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ದೇಹದಲ್ಲಿ ದೇವರ ಕಾರ್ಯಗಳನ್ನು ಕಾಪಾಡಿಕೊಳ್ಳುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆ ರೀತಿಯಾಗಿ ಮಹಿಮೆ ಪಡಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತನ್ನು ಮುಗಿಸ್ತಾ ಇದ್ದೀನಿ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತಹ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಎಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲ ಧನ್ಯವಾದ.